ನಮ್ಮ ಸಂಬಂಧವು ಕರ್ತನಾದ ಈಸು ಸಂಗಡ ಇರುವಂತಾದು ಮತ್ತು ಅದು ಪ್ರೀತಿಯ ಮೇಲೆ ಅವಲಂಬಿತವಾದದ್ದು ನಾವು ಆತನನ್ನು ಪ್ರೀತಿಸುವುದಾದರೆ ಆತನೊಂದಿಗಿನ ನಮ್ಮ ಅನ್ಯೋನ್ಯತೆಗೆ ಭಂಗ ತರುವ ಯಾವುದನ್ನೂ ನಾವು ಮಾಡಲಾರೆವು ಸ್ತುತಿ ಗೀತ ಹಾಡಿಕೊಂಡಾಡುವೆ ಬೇಸುವೆ ಅಲ್ಲೆಲುಯ ಹಾಡುವೆ ಸ್ವಾಮಿ ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಬೇಸುವೆ ಮುಂದೆ ಮುಂದೆ ಸ್ವಾಮಿ ಅನಂತ ಸ್ತುತಿ ಗೀತ ಹಾಡಿಕೊಂಡಾಡು ಹಾಡುವೆ ಸ್ವಾಮಿ ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಮುಂದೆ ಮುಂದೆ ನಡೆಸುನಿ ಸ್ವಾಮಿ ಆತ್ಮೀಯ ವೀಕ್ಷಕರೇ ಲೋಕರಕ್ಷಕನಾದ ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರಿಯರೇ ಕೊರಿತದಲ್ಲಿ ಪೌಲನ್ನು ಸುವಾರ್ತೆ ಕಾರ್ಯದಲ್ಲಿ ಬಂದ ಎಲ್ಲ ಸ್ಥಿತಿಯನ್ನು ದಾಟಿ ಅಂತ್ಯೋಕ್ಯಕ್ಕೆ ಬರುತ್ತಾನೆ ಎಫ್ ಎಸ್ಸದಲ್ಲಿದ್ದ ಯಾರು ಅಕ್ವಿಲ ಪ್ರಿಸ್ಕಿಲಳು ಕರ್ತನ ಸೇವೆಯಲ್ಲಿ ಹೇಗೆ ತಮ್ಮನ್ನು ತೊಡಗಿಸಿಕೊಂಡರು ಎಂಬ ವಿಚಾರಗಳನ್ನು ದೇವರಾತ್ಮನ ಸಹಾಯದೊಂದಿಗೆ ಇಂದು ನಾವು ಅಧ್ಯಯನ ಮಾಡೋಣ ದೇವರ ವಾಕ್ಯದ ಸತ್ಯಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ ಬನ್ನಿರಿ ಪ್ರಾರ್ಥನೆ ಮಾಡೋಣ ಮಹಾಪರಿಶುದ್ಧನಾದ ತಂದೆಯೇ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ ಕರ್ತನೆ ನೀನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿ ಅದಕ್ಕಾಗಿ ಸ್ತೋತ್ರ ರಾಜ ಒಂದು ವೇಳೆ ನಿನ್ನ ಕೃಪೆಯು ನಮ್ಮ ಮೇಲೆ ಬೀಳದೆ ಹೋಗಿದ್ದರೆ ನಾವು ಕರ್ತನೆ ಕೇವಲ ನರಕಕ್ಕೆ ತಳ್ಳಲ್ಪಡಬೇಕಾಗಿತ್ತು ನೀನಾದರೂ ನಮ್ಮನ್ನು ಪ್ರೀತಿ ಮಾಡಿದ್ದಿ ಈ ಕಾರಣಕ್ಕಾಗಿಯೇ ಅನೇಕ ಅನೇಕ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ನಮಗೆ ತಲುಪಿಸುತ್ತಾ ಅದಕ್ಕಾಗಿ ಸ್ತೋತ್ರ ಈಗಲೂ ಸ್ವಾಮಿ ಟಿ ಆರ್ ಮೂಲಕ ನಿನ್ನ ವಾಕ್ಯವು ಹರಡುತ್ತಾ ಇರೋದಕ್ಕಾಗಿ ಸ್ತೋತ್ರ ರಾಜ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು ಕೇಳುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ರಾಜ ನಿನ್ನ ಪ್ರೀತಿಯು ಅವರ ಹೃದಯವನ್ನು ಮುಟ್ಟಲಿ ಕರ್ತನೆ ಈ ಕಾರ್ಯಕ್ರಮಗಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ ಹೀಗೂ ಕರ್ತನೇ ನೀನು ಚಿತ್ತೈಸಿದಂಥ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳ ಮೂಲಕವಾಗಿ ಇಡೀ ಲೋಕವು ರಕ್ಷಣೆಗೆ ನಡೆಯಲು ಸಹಾಯ ಮಾಡು ಎಲ್ಲ ಮಹಿಮೇನಿನೊಬ್ಬನಿಗೆ ಉಂಟಾಗಲಿ ಯೇಸು ಸ್ವಾಮಿಯ ಮದ್ದುನಾಮದಲ್ಲಿ ಬೇಡಿ ಹೊಂದಿದೆ ಸ್ವಾಮಿ ಆಮೇನ್ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರೀತಿಯುಳ್ಳ ದೇವಜನರೇ ಅಪೋಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಮುಂದೆ ಸಾಗುತ್ತಾ ಇದ್ದೇವೆ ದೇವರಾತ್ಮನ ನಮ್ಮ ಜೊತೆ ಇದ್ದುಕೊಂಡು ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ಆತನು ನಮಗೆ ತಿಳಿಯಪಡಿಸಿದಂತ ಅಮೂಲ್ಯವಾದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಾಲಿಸುತ್ತ ದೇವ್ರಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಮುಂದೆ ಸಾಗುವಾಗ ಅಪೋಸ್ಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಗಲ್ಲಿಯೋನನು ಆಕಾಯದ ಅಧಿಪತಿಯಾಗಿರಲು ಯಹೂದ್ಯರು ಒಗ್ಗಟ್ಟಾಗಿ ಪೌಲನ ಮೇಲೆ ಬಿದ್ದು ಅವನನ್ನು ನ್ಯಾಯಸ್ಥಾನದ ಮುಂದೆ ಹಿಡಿತಂದು ಎಂಬುದಾಗಿ ಪ್ರಿಯರೇ ಈ ನ್ಯಾಯಸ್ಥಾನದ ಕುರಿತಾಗಿ ಪೌಲನು ಕೊರಿಂತದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸುತ್ತಾನೆ ಅವರು ಪೌಲನನ್ನು ಆ ನ್ಯಾಯಸ್ಥಾನದ ಬಳಿಗೆ ಕರೆತಂದು ಅವನ ಮೇಲೆ ದೂರುಗಳನ್ನು ಹೇಳಿದರು ಅಪೋಸ್ಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಹದಿಮೂರನೇ ವಚನ ಹೀಗೆ ಹೇಳುತ್ತದೆ ಇವನು ದೇವರನ್ನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸುವುದಕ್ಕೆ ಜನರನ್ನು ಒಡಂಬಡಿಸುತ್ತಾನೆಂದು ದೂರು ಹೇಳಿದರು ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ಅವರು ರೋಮಾಯ ಸರಕಾರದ ನಿಯಮಗಳಿಗೆ ವಿರುದ್ಧ ಎಂದಾಗಲಿ ಕೊರಿಂತದ ನಿಯಮಗಳಿಗೆ ವಿರುದ್ಧ ಎಂದಾಗಲಿ ಹೇಳದೆ ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಎಂದು ಅವನ ಮೇಲೆ ದೂರು ಹೇಳುತ್ತಾರೆ ಅಪೋಸಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಹದಿನೇಳನೇ ವಚನದವರೆಗೆ ಗಮನಿಸೋಣ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಪೌಲನು ಪ್ರತಿವಾದ ಮಾಡಬೇಕೆಂದಿದ್ದಾಗ ಗಲ್ಲಿಯೋನನು ಈ ಎಲೆ ಈ ಹುದ್ದೆಯರೆ ಅನ್ಯಾಯವೂ ದುಷ್ಕಾರ್ಯವೂ ಇಂಥದ್ದೇನಾದರೂ ಇದ್ದ ಪಕ್ಷಕ್ಕೆ ನಾನು ನಿಮ್ಮ ಮಾತನ್ನು ಸಹನದಿಂದ ಕೇಳುವುದು ನ್ಯಾಯವೇ ಆದರೆ ನೀವು ಮಾಡುವ ವಿವಾದವು ಬೋಧನೆಯನ್ನು ಹೆಸರುಗಳನ್ನು ನಿಮ್ಮ ಧರ್ಮಶಾಸ್ತ್ರವನ್ನು ಕುರಿತದ್ದಾಗಿರುವುದರಿಂದ ಅವುಗಳನ್ನು ನೀವೇ ನೋಡಿಕೊಳ್ಳಿರಿ ಇಂಥ ವಿಷಯಗಳನ್ನು ವಿಚಾರಣೆ ಮಾಡುವುದಕ್ಕೆ ನನಗಂತೂ ಮನಸ್ಸಿಲ್ಲ ಎಂದು ಹೇಳಿ ಅವರನ್ನು ನ್ಯಾಯಸ್ಥಾನದ ಎದುರಿಂದ ಹೊರಡಿಸಿಬಿಟ್ಟನು ಆಗ ಜನರೆಲ್ಲರೂ ಸಭಾಮಂದಿರದ ಅಧ್ಯಕ್ಷನಾದ ಸೋಸ್ತೇನನ್ನು ಹಿಡಿದುಕೊಂಡು ನ್ಯಾಯಸ್ಥಾನದ ಮುಂದೆಯೇ ಹೊಡೆದರು ಗಲಿಯೋನನು ಅವುಗಳಲ್ಲಿ ಒಂದನ್ನೂ ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಸತ್ಯಭೇದ ವಿಮರ್ಶಕರು ಗಲ್ಲಿಯೋನನ್ನು ಕಟುವಾದ ಮಾತುಗಳಿಂದ ಖಂಡಿಸಿರುವುದನ್ನು ಓದಿದ್ದೇನೆ ಅವನು ಭಾವನೆಗಳೇ ಇಲ್ಲದ ನ್ಯಾಯಾಧಿಪತಿಯಂತೆ ಕಾಣುತ್ತಾನೆ ಆದರೆ ನಾನು ಗಲ್ಲಿಯೋನನ ಪರವಾಗಿ ಕೆಲವು ಮಾತುಗಳನ್ನು ಹೇಳುತ್ತೇನೆ ನಾನು ಅವನಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ ಯಾಕಂದರೆ ಸಭೆ ಹಾಗೂ ಸರಕಾರದ ನಡುವೆ ಒಂದು ಕಠಿಣ ತೀರ್ಮಾನ ತೆಗೆದುಕೊಂಡ ಪ್ರಥಮ ವ್ಯಕ್ತಿ ಅವನಾಗಿದ್ದಾನೆ ಅವರು ತಂದ ದೂರು ಧರ್ಮಕ್ಕೆ ಅಥವಾ ಧಾರ್ಮಿಕ ಸಂಗತಿಗಳಿಗೆ ಸಂಬಂಧಪಟ್ಟದಾಗಿರುವುದಾದರೆ ಅವರು ತಾವೇ ಅದನ್ನು ತೀರ್ಮಾನಿಸಿಕೊಳ್ಳಬೇಕೆಂದು ಅವನು ಹೇಳಿದನು ಅವನು ರೋಮಾಯ ನ್ಯಾಯಾಧಿಪತಿಯಾದ್ದರಿಂದ ರೋಮಾಯ ಕಾನೂನಿಗೆ ಸಂಬಂಧಪಟ್ಟದು ಮಾತ್ರ ಅವನ ಜವಾಬ್ದಾರಿಯಾಗಿರುತ್ತದೆ ಆದರೆ ಈ ತಗಾದೆ ರೋಮಾಯ ಕಾನೂನಿಗೆ ಸಂಬಂಧಪಡದೇ ಇದ್ದದರಿಂದ ಅವನು ಮಧ್ಯಪ್ರವೇಶಿಸಲಿಲ್ಲ ಅವರೇ ಅದನ್ನು ತೀರ್ಮಾನಿಸಿಕೊಳ್ಳಲು ಹೇಳುತ್ತಾನೆ ಅವನು ತನ್ನ ಕೈ ತೊಳಕೊಂಡನು ಇದಕ್ಕಾಗಿ ನಾನು ಅವನನ್ನು ಮೆಚ್ಚುತ್ತೇನೆ ಅವನು ಸಭೆ ಹಾಗೂ ಸರಕಾರ ಇವೆರಡನ್ನೂ ಪ್ರತ್ಯೇಕವಾಗಿ ಕಂಡನು ಪ್ರಿಯರೇ ಪೌಲನು ಕೊರಿಂತದಲ್ಲಿ ಪ್ರಸಂಗ ಮಾಡುವುದನ್ನು ಅವನು ವಿರೋಧಿಸಲಿಲ್ಲ ಕೊರಿಂತವು ಸ್ವಾತಂತ್ರ್ಯವಿರುವ ನಗರವಾಗಿತ್ತು ಈ ವಿಚಾರ ಅವರ ಧರ್ಮಕ್ಕೆ ಸಂಬಂಧಪಟ್ಟಿರುವುದರಿಂದ ಅವರೇ ಅದನ್ನು ತೀರ್ಮಾನಿಸಿಕೊಳ್ಳಬೇಕೆಂದು ಅವನು ಹೇಳುತ್ತಾನೆ ಕರ್ತನಲ್ಲಿ ಪ್ರಿಯರೇ ಸರಕಾರಗಳ ನ್ಯಾಯಾಲಯಗಳು ಇದೇ ತತ್ವವನ್ನು ಆಚರಿಸಬೇಕೆಂದು ನಾನು ಇಚ್ಛಿಸುತ್ತೇನೆ ಧಾರ್ಮಿಕ ತಗಾದೆಗಳು ಬಂದಾಗ ಅವುಗಳು ಕೂಡ ಕೈ ತೊಳಕೊಂಡು ಬಿಡುವ ತೀರ್ಮಾನ ತೆಗೆದುಕೊಳ್ಳಬೇಕು ಪ್ರಿಯರೇ ಶಾಲೆಗಳಲ್ಲಿ ಪ್ರಾರ್ಥನೆ ಮಾಡಬಾರದೆಂಬ ವಿಚಾರಕ್ಕೆ ಲೌಕಿಕ ಜನರು ತೀರ್ಮಾನ ತೆಗೆದುಕೊಳ್ಳುವುದು ಹೇಗೆ ಒಂದು ಸಮಾಜಕ್ಕೆ ಶಾಲೆಯಲ್ಲಿ ಪ್ರಾರ್ಥನೆ ಬೇಕೆಂದಿದ್ದರೆ ಅವರು ಮಾಡಲಿ ಅವರಿಗೆ ಪ್ರಾರ್ಥನೆ ಬೇಡವೆಂದಿದ್ದರೆ ಸರ್ಕಾರವು ಬಲತ್ಕಾರ ಮಾಡಕೂಡದು ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಇವೆ ಎಂದು ನಾವು ಹೇಳಿಕೊಳ್ಳುತ್ತೇವೆ ಆದರೆ ಈ ಸ್ವಾತಂತ್ರ್ಯಗಳನ್ನು ಮೊಟಕುಗೊಳಿಸಿದ್ದಾರೆ ಅದನ್ನು ತಪ್ಪಾಗಿ ಪ್ರಯೋಗಿಸುತ್ತಿದ್ದಾರೆ ಪ್ರಿಯರೇ ಗಲ್ಲಿಯೋನನು ಒಂದನ್ನೂ ಲಕ್ಷಕ್ಕೆ ತರಲಿಲ್ಲವೆಂದು ಬರೆದದೆ ಖಂಡಿತವಾಗಿಯೂ ಅವನು ಜಾತ್ಯಾತೀತ ನ್ಯಾಯಾಧಿಪತಿ ಧಾರ್ಮಿಕ ಬೋಧನೆಗಳ ವಾಗ್ವಾದವನ್ನು ಹಿತಾರ್ಥಪಡಿಸಲು ಅವನು ಹೋಗಲಾರನು ಅದು ಅವನ ಕೆಲಸವಲ್ಲ ಅವನು ಅದರಿಂದ ದೂರವಿರುತ್ತಾನೆ ಇದಕ್ಕಾಗಿ ನಾನು ಅವನನ್ನೇ ಬೆಂಬಲಿಸುತ್ತೇನೆ ಮುಂದಕ್ಕೆ ನಾವು ಪೌಲನು ಅಂತ್ಯೋಕಕ್ಕೆ ಹಡಗಿನಲ್ಲಿ ಹೋದದ್ದು ಎಂಬುದಾಗಿ ನೋಡೋಣ ಅಪೊಸ್ತಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನ ಹೀಗೆ ಹೇಳುತ್ತದೆ ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ ಕೇಂಕ್ರೆಯಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗನ್ನು ಹತ್ತಿ ಸಿರಿಯಕ್ಕೆ ಹೊರಟನು ಪ್ರಿಸ್ಕಿಲ್ಲಳು ಅಕ್ವಿಲ್ಲನು ಅವನ ಸಂಗ್ರಹ ಹೊರಟರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನು ದೀಕ್ಷೆ ತೆಗೆದುಕೊಂಡದಕ್ಕಾಗಿ ಅನೇಕರು ಅವನನ್ನು ಟೀಕಿಸುತ್ತಾರೆ ಅವನು ನಾವು ಧರ್ಮಶಾಸ್ತ್ರಾಧೀನರಲ್ಲವೆಂದು ಕೃಪೆಯ ಅಧೀನರೆಂದು ಪ್ರಸಂಗಿಸಿದ್ದಾನೆ ಆದ್ದರಿಂದ ಅವನು ದೀಕ್ಷೆ ತೆಗೆದುಕೊಳ್ಳಬಾರದಾಗಿತ್ತು ಈ ರೀತಿಯಾಗಿ ಹೇಳುವವರು ಪೌಲನಿಗೆ ಕಾನೂನು ವಿಧಿಸುವರಾಗಿರುತ್ತಾರೆ ಪ್ರಿಯರೇ ಪೌಲನು ನಮಗೆ ಬೇಕಾದ ರೀತಿ ಇರಬೇಕೆಂದು ಅವರು ಹೇಳಿದಂತಾಯಿತು ಕೃಪೆಯ ಅಡಿಯಲ್ಲಿ ನೀವು ದೀಕ್ಷೆ ತೆಗೆದುಕೊಳ್ಳ ಬಯಸಿದರೆ ತೆಗೆದುಕೊಳ್ಳಬಹುದು ಬೇಡವೆಂದಾದರೆ ಬೇಡ ಪೌಲನು ಇತರರನ್ನು ಯಾರನ್ನೂ ದೀಕ್ಷೆ ತೆಗೆದುಕೊಳ್ಳಲು ಒತ್ತಾಯಿಸಲಿಲ್ಲ ನಿಜವಾಗಿಯಾದರೆ ಯಾರೂ ಈ ರೀತಿ ಮಾಡಬಾರದೆಂದು ದೃಢವಾಗಿ ಹೇಳಿದ್ದಾನೆ ಆದರೆ ಪೌಲನು ದೀಕ್ಷೆ ತೆಗೆದುಕೊಂಡನಾದರೆ ಅದು ಅವನಿಗೆ ಬಿಟ್ಟದ್ದು ನಮಗೆ ದೇವರ ಕೃಪೆಯ ಅಡಿಯಲ್ಲಿ ಈ ಅದ್ಭುತವಾದ ಸ್ವಾತಂತ್ರ್ಯವು ಕೊಡಲ್ಪಟ್ಟಿದೆ ಪ್ರೀತಿಯುಳ್ಳ ದೇವಜನರೇ ಕೆಲವು ಅತಿಯಾದ ಭಕ್ತಿವಂತರು ಕ್ರೈಸ್ತರಿಗೋಸ್ಕರ ಕಾನೂನುಗಳನ್ನು ಮಾಡುತ್ತಾರೆ ಇದನ್ನು ಮಾಡಬೇಕು ಅದನ್ನು ಮಾಡಬಾರದು ಎಂಬಿತ್ಯಾದಿ ಹೇಳುತ್ತಾರೆ ನಾನು ನಿಜವಾಗಿ ಹೇಳಬೇಕಾದರೆ ನಮ್ಮ ಸಂಬಂಧವು ಕರ್ತನಾದ ಈಸು ಕ್ರಿಸ್ತನ ಸಂಗಡ ಇರುವಂತಾದ್ದು ಮತ್ತು ಅದು ಪ್ರೀತಿಯ ಮೇಲೆ ಅವಲಂಬಿತವಾದದ್ದು ನಾವು ಆತನನ್ನು ಪ್ರೀತಿಸುವುದಾದರೆ ಆತನೊಂದಿಗಿನ ನಮ್ಮ ಅನ್ಯೋನ್ಯತೆಗೆ ಭಂಗ ತರುವ ಯಾವುದನ್ನೂ ನಾವು ಮಾಡಲಾರೆವು ನಿಮ್ಮ ಸಂಕುಚಿತವಾದ ಕಟ್ಟಳೆಗಳನ್ನು ನನ್ನ ಮೇಲೆ ಹೇರಬೇಡಿರಿ ನಾನು ಆತನನ್ನು ಇಂಬಾಲಿಸಬೇಕಾಗಿದೆ ಪ್ರಿಯರೇ ಆತನೊಂದಿಗಿನ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವರೆ ನಾನು ಏನನ್ನೂ ಮಾಡಬಹುದು ಏನನ್ನೂ ಮಾಡಬಾರದು ಎಂದು ಆತನೇ ನನಗೆ ತಿಳಿಯಪಡಿಸುತ್ತಾನೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಒಬ್ಬನು ಮಾಂಸ ತಿನ್ನಬೇಕೆಂದು ಅಪೇಕ್ಷಿಸಿದರೆ ಅವನಿಗೆ ತಿನ್ನುವ ಸ್ವಾತಂತ್ರ್ಯವಿದೆ ಒಬ್ಬನು ವಿಶೇಷ ದಿನವನ್ನು ಆಚರಿಸಬೇಕೆಂದಿದ್ದರೆ ಅವನಿಗೂ ಸ್ವಾತಂತ್ರ್ಯವಿದೆ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ದೇವರ ಮಹಿಮೆಗಾಗಿ ಎಲ್ಲವನ್ನೂ ಮಾಡಿರಿ ಎಂಬುದಾಗಿ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ಮುಖ್ಯವಾದ ಅಂಶವೆಂದರೆ ಎಲ್ಲವನ್ನೂ ದೇವರ ಮಹಿಮೆಗಾಗಿ ಮಾಡುವುದೇ ಆಗಿದೆ ಮಾಂಸವನ್ನು ತಿನ್ನುವುದಾಗಲಿ ತಿನ್ನದೇ ಇರುವುದಾಗಲಿ ನಿನ್ನನ್ನು ದೇವರ ಬಳಿಗೆ ತರುವುದಿಲ್ಲ ಪ್ರಿಯರೇ ಇಲ್ಲಿ ನಾವು ಪೌಲನಲ್ಲಿ ತಪ್ಪು ಹುಡುಕದಿರೋಣ ಈ ಭಾಗದಲ್ಲಿ ಪೌಲನು ಗಲ್ಲಿಯೋನನು ತುಂಬಾ ಮಂದಿಯಿಂದ ಟೀಕೆಗೊಳಗಾಗಬೇಕಾಗುತ್ತದೆ ನಾನು ಇಬ್ಬರ ಪರವಾಗಿಯೂ ಇದ್ದೇನೆ ಪೌಲನು ತನ್ನ ಎರಡನೆಯ ಪ್ರಸಂಗ ಪ್ರಯಾಣದಲ್ಲಿ ಹಿಂತಿರುಗುತ್ತಿದ್ದಾನೆ ಅವನು ಕೊರಿಂತವನ್ನು ಪ್ರಯಾಣದ ಕೊನೆ ಸ್ಥಾನವಾಗಿ ಮಾಡಿದ್ದರು ಈಗ ತಿರುಗಿ ಅಂತ್ಯೋಗಿಕ್ಕೆ ಹೋಗುತ್ತಿದ್ದಾನೆ ಅವನು ಕೇಂಕ್ರೇಯದಿಂದ ಸಮುದ್ರ ಪ್ರಯಾಣ ಮಾಡಿದನು ಕೆಂಬ್ರಿಯವು ಪೂರ್ವ ದಿಕ್ಕಿನ ಸಮುದ್ರದ ಬಂದರಾಗಿತ್ತು ಈಗ ಅಲ್ಲಿ ಕೊರಿಂತದ ಮೂಲಕ ಹಾದು ಹೋಗುವ ಒಂದು ಕಾಲುವೆ ಇದೆ ಆದರೆ ಆ ದಿನಗಳಲ್ಲಿ ಅದು ಇರಲಿಲ್ಲ ಅವರು ಹಡಗುಗಳಲ್ಲಿ ತುಂಬಾ ಸಾಮಾನು ತುಂಬಿಸಿಕೊಂಡು ಹೋಗುತ್ತಿದ್ದರು ಕೆಂಬ್ರಿಯಾವು ಕೊರಿಂತದ ಪೂರ್ವಭಾಗದ ಬಂದರಾಗಿತ್ತು ಪ್ರಿಯರೇ ಪೌಲನು ಅಕ್ವಿಲ್ವಾ ಪ್ರಿಸ್ಸಿಲರೊಂದಿಗೆ ಅಲ್ಲಿಗೆ ಹೋದನು ಅವರು ಸಮುದ್ರ ಪ್ರಯಾಣ ಮುಂದುವರಿಸಿದರು ಅವನು ಮುಂದೆ ಪಶ್ಚಿಮದ ಕಡೆಗೆ ಪ್ರಯಾಣ ಮಾಡದೆ ಸ್ವಸ್ಥಳಕ್ಕೆ ಹಿಂದಕ್ಕೆ ಬಂದನು ಅಪೋಸ್ತರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹೀಗೆ ಹೇಳುತ್ತದೆ ಇಫೇಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು ತಾನು ಸಭಾಮಂದಿರದೊಳಕ್ಕೆ ಹೋಗಿ ಯಹೂದ್ಯರ ಸಂಗಡ ವಾದಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನು ಎರಡನೇ ಪ್ರಸಂಗ ಪ್ರಯಾಣಕ್ಕೆ ಹೊರಟಾಗ ದೇವರಾತ್ಮನು ಅವನನ್ನು ಎಫ್ಎಸಕ್ಕೆ ಹೋಗದಂತೆ ತಡೆದನು ಎಂದು ನಾವು ಹಿಂದೆ ನೋಡಿದೆವು ಈಗ ಹಿಂದಿರುಗುವ ದಾರಿಯಲ್ಲಿ ಅವನು ಎಫ್ಎಸದಲ್ಲಿ ನಿಂತನು ಆದರೆ ಅಲ್ಲಿ ತುಂಬಾ ಸಮಯ ಅವನು ನಿಲ್ಲಲಿಲ್ಲ ಅಪಸ್ತ್ರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನ ಹೀಗೆ ಹೇಳುತ್ತದೆ ಅವರು ಅವನನ್ನು ಇನ್ನೂ ಕೆಲವು ಕಾಲ ಇರಬೇಕೆಂದು ಕೇಳಿಕೊಂಡಾಗ ಅವನು ಒಪ್ಪದೆ ದೇವರ ಚಿತ್ತವಾದರೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ಹೇಳಿ ಅವರ ಅಪ್ಪಣೆ ತೆಗೆದುಕೊಂಡು ಹೋದನು ಆಮೇಲೆ ಎಫೇಸದಿಂದ ಪ್ರಯಾಣ ಮಾಡಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಆಂಗ್ಲ ಭಾಷಾಂತರದಲ್ಲಿರುವಂತೆ ಪೌಲನು ಯರುಸಲೇಮಿನಲ್ಲಿ ಹಬ್ಬವನ್ನು ಅಲ್ಲಿಗೆ ಹೋಗಬೇಕೆಂದಿದ್ದನು ಆದರೆ ಪ್ರಶ್ನೆ ಬರುತ್ತದೆ ಪೌಲನಿಗೆ ಇದು ಅಗತ್ಯವಿತ್ತೋ ಎಂಬುದಾಗಿ ಪ್ರಿಯರೇ ಅವನ ಹಿನ್ನೆಲೆಯನ್ನು ಗಮನಿಸಿರಿ ಅವನು ಪೇತ್ರನಂತೆ ಒಬ್ಬ ಯಹೂದ್ಯನಾಗಿದ್ದನು ತನ್ನ ಪರಿಚಿತರಲ್ಲನೇಕರು ಹಬ್ಬಕ್ಕಾಗಿ ಎರುಸಲೇಮಿಗೆ ಬರುವರೆಂದು ಅವನು ತಿಳಿದಿದ್ದನು ಅವರಿಗೆ ತನ್ನ ಸಾಕ್ಷಿಯನ್ನು ಹೇಳಬೇಕೆಂದಿದ್ದನು ಹೀಗೆ ಎರುಸಲೇಮಿನಲ್ಲಿ ಈ ಹಬ್ಬದಂದು ತಾನು ಅಲ್ಲಿ ಇರಬೇಕೆಂದು ಆಶೆಪಟ್ಟನು ಪ್ರಿಯರೇ ಅವನು ಕೃಪೆಗೆ ಆಧೀನಾಗಿರುವುದರಿಂದ ಇದು ಅವನ ಸ್ವಂತ ಇಷ್ಟವಾಗಿರುತ್ತದೆ ಆದರೆ ಎಫೆಸದಲ್ಲಿ ಒಂದು ದೊಡ್ಡ ಬಾಗಿಲು ತೆರೆಯಲ್ಪಟ್ಟಿದೆಯೆಂದು ತಿಳಿದುಕೊಂಡನು ಅವನು ಸೌವಾರ್ಥಿಕನಾಗಿದ್ದರಿಂದ ತಿರುಗಿ ಅಲ್ಲಿಗೆ ಬರಬೇಕೆಂದಿದ್ದನು ಎಫೇಸವು ರೋಮ್ ಸಾಮ್ರಾಜ್ಯದ ಪ್ರಖ್ಯಾತ ಪಟ್ಟಣಗಳೊಂದಾಗಿತ್ತು ಅಪೋಸ್ಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಕೈಸರೆಯಲ್ಲಿ ಇಳಿದು ಎರುಸಲೇಮಿಗೆ ಹೋಗಿ ಸಭೆಯನ್ನು ವಂದಿಸಿ ಅಂತ್ಯೋಕ್ಯಕ್ಕೆ ಬಂದನು ಎಂಬುದಾಗಿ ಪ್ರಿಯರೇ ಅವನು ಕೈಸರೆಯಲ್ಲಿ ಇಳಿದನು ಕೈಸರೆಯ ಹಾಗೂ ಯೊಪ್ಪ ಇವು ಬಂದರುಗಳಾಗಿದ್ದು ಇಲ್ಲಿಂದ ಎರುಸ್ಲೇಮಿಗೆ ಹೋಗಬಹುದಿತ್ತು ಅವನು ಎರುಸ್ಲೇಮಿಗೆ ಹೋಗಿ ತನ್ನ ವರದಿಯನ್ನು ಸಲ್ಲಿಸಿದನು ಬಳಿಕ ಉತ್ತರದ ಕಡೆಗೆ ತನ್ನ ಸ್ವಂತ ಸಭೆಯಾದ ಅಂತ್ಯಯೋಕ್ಯಕ್ಕೆ ಬಂದನು ಇಲ್ಲಿಗೆ ಪೌಲನ ಎರಡನೇ ಪ್ರಸಂಗ ಪ್ರಯಾಣವು ಮುಗಿಯುತ್ತದೆ ಬಹಳ ಬೇಗದಲ್ಲೇ ಅವನು ತನ್ನ ಮೂರನೇ ಪ್ರಯಾಣವನ್ನು ತೊಡಗುವುದನ್ನು ನಾವು ಕಾಣಬಹುದು ಅಪೋಸ್ಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ಮೂರನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಪೌಲನು ಅಂತ್ಯೋಕ್ಯದಲ್ಲಿ ಕೆಲವು ಕಾಲ ಇದ್ದು ತಿರುಗಿ ಹೊರಟು ಕ್ರಮವಾಗಿ ಗಲಾತ್ಯ ಸೀಮೆಯಲ್ಲಿಯೂ ಪೃಗ್ಯಾದಲ್ಲಿಯೂ ಸಂಚಾರ ಮಾಡುತ್ತಾ ಶಿಷ್ಯರೆಲ್ಲರನ್ನೂ ದೃಢಪಡಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇದು ಗಲಾತ್ಯ ಪ್ರಾಂತ್ಯದಲ್ಲಿ ಅವನ ಮೂರನೆಯ ಪ್ರಯಾಣವಾಗಿರುತ್ತದೆ ಈ ಮೂರನೆಯ ಪ್ರಯಾಣ ಕಾಲದಲ್ಲಿ ಅವನು ಎಫ್ಎಸ್ಎಕ್ಕೆ ಹೋಗುವುದನ್ನು ನೋಡುತ್ತೇವೆ ಅಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದನು ಆದರೀಗ ಅಲ್ಲಿ ಇನ್ನೊಬ್ಬನು ಬಂದಿರುತ್ತಾನೆ ಅವನು ಅಪಲ್ಲೋಸನು ಆದಿಸಭೆಯಲ್ಲಿ ಇನ್ನೊಬ್ಬ ಪ್ರಸಿದ್ಧ ಬೋಧಕನು ಅವನು ಪೌಲನಷ್ಟು ಪ್ರಸಿದ್ಧನಾಗಿರದಿದ್ದರೂ ಅವನಿಂದಲೂ ತುಂಬ ಕಲಿಯಲಿಕ್ಕಿರುತ್ತದೆ ಮುಂದಕ್ಕೆ ನಾವು ನೋಡೋಣ ಎಫ್ ಎಸದಲ್ಲಿ ಅಪೊಲೋಸನು ಎಂಬುದಾಗಿ ಅಪೋಸರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಅಷ್ಟರೊಳಗೆ ಅಲೆಕ್ಸಾಂಡ್ರಿಯಾದಲ್ಲಿ ಹುಟ್ಟಿದ ಆ ಅಪೊಲ್ಲೋಸನೆಂಬ ಒಬ್ಬ ಈ ಹುದ್ದೆಯನು ಎಫ್ ಎಸಕ್ಕೆ ಬಂದನು ಅವನು ವಾಕ್ಚಾತುರ್ಯವುಳ್ಳವನು ಶಾಸ್ತ್ರಗಳಲ್ಲಿ ಪ್ರವೀಣನು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಅಪಲ್ಲೋಸನು ಯಹೂದ್ಯನಾಗಿದ್ದರಿಂದ ಮೋಶಿಯ ಧರ್ಮಶಾಸ್ತ್ರವನ್ನು ತಿಳಿದವನಾಗಿದ್ದನು ಅವನ ಹೆಸರು ಗ್ರೀಕ್ ಭಾಷೆಯದ್ದು ಆದ್ದರಿಂದ ಅವನು ಗ್ರೀಕ್ ಮೂಲದವನಾಗಿದ್ದನು ಅವನು ಗ್ರೀಸ್ನಲ್ಲಾಗಲಿ ಮಕೆದೋನ್ಯದ ಭಾಗದಲ್ಲಾಗಲಿ ಹುಟ್ಟಿರದೆ ಉತ್ತರ ಆಫ್ರಿಕದ ಅಲೆಕ್ಸಾಂಡ್ರಿಯಾದಲ್ಲಿ ಹುಟ್ಟಿದವನಾಗಿದ್ದನು ಮಹಾ ಅಲೆಕ್ಸಾಂಡರಿಂದ ಸ್ಥಾಪಿಸಲ್ಪಟ್ಟ ಅಲೆಕ್ಸಾಂಡ್ರಿಯವು ಗ್ರೀಕ್ ಸಂಸ್ಕೃತಿಯ ಕೇಂದ್ರ ಸ್ಥಾನವಾಗಿತ್ತು ಅಲ್ಲಿ ದೊಡ್ಡ ವಿಶ್ವವಿದ್ಯಾಲಯವು ಅತ್ಯುತ್ತಮವಾದ ಗ್ರಂಥಾಲಯವೂ ಇದ್ದವು ಸತ್ಯವೇದದ ಹಳೆ ಒಡಂಬಡಿಕೆಯ ಭಾಷಾಂತರ ಸೆಪ್ಟುವಾಜಿಂಟ್ ಎಂಬುದು ಇಲ್ಲೇ ತರ್ಜುಮೆಯಾದದ್ದು ಅಲೆಕ್ಸಾಂಡ್ರಿಯಾದಲ್ಲಿ ಒಂದು ಗ್ರೀಕ್ ದೇವಾಲಯವಿತ್ತು ಆದಿಸಭೆಯ ಕೇಂದ್ರ ಸ್ಥಾನವು ಯರುಸಲೇಮ್ ಹಾಗೂ ಅಂತ್ಯೋಕ್ಯದಿಂದ ಅಲೆಕ್ಸಾಂಡ್ರಿಯಕ್ಕೆ ಸ್ಥಳಾಂತರಗೊಂಡು ಆದಿಸಭೆಯ ಚರಿತ್ರೆಯಲ್ಲಿ ಅನೇಕ ಶತಮಾನಗಳವರೆಗೆ ಪ್ರಮುಖ ಕೇಂದ್ರವಾಗಿತ್ತು ಕರ್ತನಲ್ಲಿ ಪ್ರಿಯರೇ ಅಥೇನೇಸಿಯೆಸ್ ತೆರ್ತುಲ್ಯ ಹಾಗೂ ಆಗುಸ್ತೀನರೆಂಬ ಆದಿಸಭೆಯ ಮೂವರು ಶ್ರೇಷ್ಠ ಪ್ರಮುಖರು ಇಲ್ಲಿಂದಲೇ ಬಂದವರಾಗಿದ್ದರು ಅಪಲ್ಲೋಸನ ಸಮಕಾಲೀನವನಾದ ಫೀಲೋ ಎಂಬವನು ಗ್ರೀಕ್ ತತ್ವಶಾಸ್ತ್ರವನ್ನು ಯಹೂದಿ ಧರ್ಮದೊಂದಿಗೆ ಜೊತೆಗೂಡಿಸಿದನು ಅಪೊಲೋಸನು ಈ ಹಿನ್ನೆಲೆಯಿಂದ ಬಂದಿದ್ದನು ಪ್ರಿಯರೇ ಅಪಲ್ಲೋಸನು ವಾಕ್ಚಾತುರ್ಯವುಳ್ಳವನೆಂದು ಹೇಳಿಯದೆ ಅವನು ಒಳ್ಳೆಯ ಬೋಧಕನಾಗಿದ್ದನು ಅಲ್ಲದೆ ಶಾಸ್ತ್ರಗಳಲ್ಲಿ ಪ್ರವೀಣನಾಗಿದ್ದನು ಅಂದರೆ ಹಳೆ ಒಡಮಡಿಕೆಯನ್ನು ಚೆನ್ನಾಗಿ ಬಲ್ಲವನಾಗಿದ್ದನು ಅಪ್ಪೋಸರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೈದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು ಯೋಹಾನನ್ನು ಮಾಡಿಸಿದ ದೀಕ್ಷಾಸ್ಥಾನವನ್ನು ಮಾತ್ರ ಬಲ್ಲವನಾದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಅಂದರೆ ಅವನಿಗೆ ಮೌಖಿಕವಾದ ಬೋಧನೆ ದೊರಕಿತ್ತು ಹೊರತು ಪ್ರಕಟಣೆಯಲ್ಲ ಆಸಕ್ತ ಮನಸ್ಸುಳ್ಳವನಾಗಿದ್ದನು ಎಂಬುದಾಗಿ ನೋಡುವಾಗ ಪವಿತ್ರಾತ್ಮ ಭರಿತನಾಗಿರಲಿಲ್ಲ ದೇವರ ಸಂಬಂಧಿತ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಇತ್ತು ಇದು ಅವನ ಕುರಿತಾದ ಪವಿತ್ರಾತ್ಮನ ಸಾಕ್ಷಿಯಾಗಿತ್ತು ಪ್ರಾಮಾಣಿಕವಾಗಿ ನೋಡುವುದಾದರೆ ಅವನು ವಿಶೇಷ ವ್ಯಕ್ತಿತ್ವವುಳ್ಳವನಾಗಿದ್ದನು ಪ್ರಿಯರೇ ಅಪೊಲೋಸನು ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು ತಾನು ಕಲಿತಿದ್ದಂಥ ಎಲ್ಲವನ್ನೂ ಅವನು ಬೋಧಿಸಿದನು ಆದರೆ ಅವನಿಗೆ ಯೋಹಾನನ ದೀಕ್ಷಾಸ್ಥಾನ ಮಾತ್ರ ತಿಳಿದಿತ್ತು ಅದಕ್ಕಿಂತ ಹೆಚ್ಚಿನದೇನೂ ತಿಳಿದಿರಲಿಲ್ಲ ಅಪ್ಪಸ್ಸಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರುತ್ತದೆ ಅವನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನ್ನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅವರು ಅಪಲ್ಲೋಸನನ್ನು ಕೂಟವಾದ ಬಳಿಕ ಮನೆಗೆ ಊಟಕ್ಕೆ ಆಹ್ವಾನಿಸಿದರು ಅವನಿಗಿದ್ದ ತಿಳುವಳಿಕೆ ಸ್ವಲ್ಪ ಮಾತ್ರವೆಂದು ಅವರು ತಿಳಿದುಕೊಂಡರು ಆದ್ದರಿಂದಲೇ ಅವನಿಗೆ ಹೆಚ್ಚಿನ ಸತ್ಯಗಳನ್ನು ಸರಿಯಾಗಿ ತಿಳಿಸಿದರು ಪ್ರೀತಿಯುಳ್ಳ ದೇವಜನರೇ ಅಪಸ್ಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಆಮೇಲೆ ಆ ಕಾಯಕ್ಕೆ ಹೋಗಬೇಕೆಂದವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನು ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಇವನನ್ನು ಸೇರಿಸಿಕೊಳ್ಳಬೇಕೆಂದು ಪತ್ರಿಕೆಯಲ್ಲಿ ಬರೆದುಕೊಟ್ಟರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನೋಡಿರಿ ಅಪೊಲ್ಲೋಸನು ಬುದ್ಧಿವಂತನಾಗಿದ್ದನು ಆದರೆ ಅಕ್ವಿಲ್ಲಾ ಪ್ರಿಸಿಲ್ಲಲು ಅವನನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದುಕೊಂಡು ಹೋಗುವವರೆಗೆ ಅವನಿಗೆ ದೇವರ ಕೃಪೆಯ ಸುವಾರ್ತೆ ವಿಷಯ ಹೆಚ್ಚಾಗಿ ತಿಳಿದಿರಲಿಲ್ಲ ಇಲ್ಲಿ ಒಬ್ಬ ಪ್ರಸಂಗಿಗೆ ಒಬ್ಬಾಕೆ ತುಂಬ ಸಹಾಯ ಮಾಡಿದ್ದನ್ನು ನೋಡುತ್ತೇವೆ ಅವನು ತಿಳಿಯದಿದ್ದ ವಿಚಾರಗಳನ್ನು ಆಕೆ ಕಲಿಸಿದಳು ಅಪೋಸ್ತಲ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅವನು ಹೋಗಿ ಯೇಸುವೆ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಮಾಡಿದನು ಎಂಬುದಾಗಿ ಪ್ರಿಯರೇ ಅವನು ಯಹೂದ್ಯರನ್ನು ಖಂಡಿಸಿ ಎಂಬುದಾಗಿ ನೋಡುವಾಗ ಯೇಸ್ವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟನು ಅವನು ಸ್ಥಾನಿಕನಾದ ಯೋಹಾನನ ತನಕ ಒಡಂಬಡಿಕೆಯ ಸಂಗತಿಗಳನ್ನೆಲ್ಲ ಆಸಕ್ತಿಯಿಂದ ಬೋಧಿಸಿದನು ಆದರೆ ಸ್ಥಾನಿಕನಾದ ಯೋಹಾನನ ದೀಕ್ಷಾಸ್ಥಾನದ ನಂತರ ಸಂಗತಿಗಳು ಅವನಿಗೆ ತಿಳಿದಿರಲಿಲ್ಲ ಅಕ್ವಿಲ್ಲ ಪ್ರಿಸ್ಸಿಲರು ಅವನಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿ ಅವನನ್ನು ರಕ್ಷಣೆಯ ಅನುಭವಕ್ಕೆ ನಡೆಸಿದರು ಬಳಿಕ ಅವನು ಆಕಾಯಕ್ಕೆ ಹೋಗುತ್ತಾ ಕ್ರಿಸ್ತನಲ್ಲಿದ್ದ ಸಭೆಗಳನ್ನು ಸಂದರ್ಶಿಸುತ್ತಾ ಏಸು ಕ್ರಿಸ್ತನೇ ಮೆಸ್ಸಿಯನು ರಕ್ಷಕನು ಎಂಬುದಾಗಿ ಬೋಧಿಸಿದನು ದೇವರಿಗೆ ಮಹಿಮೆಯಾಗಲಿ ಪ್ರಿಯರೇ ಇಲ್ಲಿವರೆಗೆ ಅಪ್ಪೋಸ್ಸಲ ಕೃತ್ಯಗಳು ಪುಸ್ತಕದ ಹದಿನೆಂಟನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ ದೇವರು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ದೇವರನ್ನು ಸ್ತುತಿಸೋಣ ಮತ್ತು ನಮ್ಮ ರಕ್ಷಣೆಯಲ್ಲಿ ಸ್ಥಿರವಾಗಿ ನಾವು ಮುಂದೆ ಸಾಗೋಣ ಮುಂದಕ್ಕೆ ನಾವು ಅಪ್ಪೋಸ್ತಲ ಕೃತ್ಯಗಳು ಪುಸ್ತಕದ ಹತ್ತೊಂಬತ್ತನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ ಇದರ ಮುಖ್ಯ ಪ್ರಸ್ತಾಪ ಪೌಲನ ಮೂರನೇ ಪ್ರಸಂಗ ಪ್ರಯಾಣ ಎಫ್ ಪೌಲನು ಎಂಬುದಾಗಿ ಪ್ರಿಯರೇ ಹಿಂದಿನ ಅಧ್ಯಾಯದ ಇಪ್ಪತ್ತ್ಮೂರನೇ ವಚನದಲ್ಲಿಯೇ ಪೌಲನ ಮೂರನೇ ಪ್ರಸಂಗ ಪ್ರಯಾಣವು ಪ್ರಾರಂಭವಾಗಿತ್ತು ಅಲ್ಲಿ ಅವನು ಅಂತ್ಯದಿಂದ ಹೊರಟಿದ್ದನು ಈ ಅಧ್ಯಾಯದಲ್ಲಿ ಅವನು ಮೊದಲ ಹಾಗೂ ಎರಡನೆಯ ಪ್ರಯಾಣದಲ್ಲಿ ಹೋದ ಮಾರ್ಗದಲ್ಲೇ ಹೋದನು ಬಳಿಕ ಅವನು ಎಫ್ಎಸ್ಎಕ್ಕೆ ಬಂದು ತುರನ್ನನ ವಿದ್ಯಾಶಾಲೆಯಲ್ಲಿ ಎರಡು ವರ್ಷಗಳವರೆಗೆ ಬೋಧಿಸಿದನು ಪೌಲನು ಕೆಲವು ಮಹತ್ಕಾರ್ಯಗಳನ್ನು ಮಾಡಿದನು ಇದರಿಂದ ದೇಮೇತ್ರಿಯನೆಂಬ ಅಕ್ಕಸಾಲಿಗನು ಅವನ ಜೊತೆಯವರು ಪೌಲನಿಗೆ ವಿರುದ್ಧವಾಗಿ ತಿರುಗಿಬಿದ್ದರು ಈ ದಂಗೆ ಎದ್ದ ಗುಂಪನ್ನು ಪಟ್ಟಣದ ಯಜಮಾನನು ಸಮಾಧಾನಪಡಿಸಿ ಹೀಗೆ ಗಲಭೆ ಮಾಡುವ ಬದಲು ಕಾನೂನಿನ ಮೊರೆ ಹೋಗಬೇಕೆಂದು ಅವರನ್ನು ಒತ್ತಾಯಿಸಿದನು ಮುಂದಕ್ಕೆ ನಾವು ಅಪೋಸಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅಪಲ್ಲೋಸನು ಕೊರಿಂತದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೇಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರವನಿಗೆ ಇಲ್ಲ ಪವಿತ್ರಾತ್ಮವರ ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಪೌಲನು ತನ್ನ ಎರಡನೆಯ ಪ್ರಯಾಣದಲ್ಲಿ ಹಿಂತಿರುಗಿ ಬರುತ್ತಿದ್ದಾಗ ಎಫ್ಎಕ್ಕೆ ಭೇಟಿ ಕೊಟ್ಟು ದೇವರ ಚಿತ್ತವಿದ್ದರೆ ಅವರ ಬಳಿಗೆ ಪುನಃ ಬರುತ್ತೇನೆಂದು ಹೇಳಿ ಹೋಗಿದ್ದನು ಈಗ ಅವನು ಎಫೆಸಕ್ಕೆ ಬಂದಿದ್ದಾನೆ ಅವನಿಗಿಂತ ಮೊದಲು ಮಹಾಪ್ರಸಂಗಿಯಾದ ಅಪಲ್ಲೋಸನು ಅಲ್ಲಿ ಕೆಲಸ ಮಾಡಿ ಹೋಗಿದ್ದನು ಅಕ್ವಿಲ್ಲಾ ಪ್ರಿಸ್ಸಿಲ್ಲರು ಅವನೊಂದಿಗೆ ಮಾತನಾಡುವವರೆಗೆ ಅಪಲ್ಲೋಸನಿಗೆ ಯೇಸುಕ್ರಿಸ್ತನ ಮರಣ ಪುನರುತ್ಥಾನಗಳ ವಿಷಯವಾಗಿ ಏನೂ ತಿಳಿದಿರಲಿಲ್ಲವೆಂಬುದನ್ನು ನೆನಪಿಸಿಕೊಳ್ಳಿರಿ ಅವನು ತನಗೆ ತಿಳಿದಷ್ಟು ಮಟ್ಟಿಗೆ ಸ್ಥಾನಿಕನಾದ ಯೋಹಾನನ ದೀಕ್ಷಾಸ್ಥಾನದ ಕುರಿತಾಗಿ ಮಾತ್ರ ಬೋಧಿಸುತ್ತಿದ್ದನು ಇದರಿಂದಾಗಿ ಅವನ ಬೋಧನೆಯನ್ನು ಕೇಳಿದ ಜನರು ಸ್ಥಾನಿಕನಾದ ಯೋಹಾನನ ದೀಕ್ಷಾಸ್ಥಾನದ ತನಕ ಮಾತ್ರ ತಿಳಿದಿದ್ದರೆ ಹೊರತು ಪರಿಶುದ್ಧಾತ್ಮನ ಕುರಿತು ಕೇಳಿರಲಿಲ್ಲ ಇದು ಪೌಲನಿಗೆ ತಿಳಿಯಿತು ಆಗ ಪೌಲನು ನೀವು ನಂಬಿದಾಗ ಪವಿತ್ರಾತ್ಮವರನ್ನು ಹೊಂದಿದಿರೋ ಎಂದು ಕೇಳಿದನು ಅವರು ಪವಿತ್ರಾತ್ಮವರು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಎಂಬುದಾಗಿ ಉತ್ತರ ಕೊಟ್ಟರು ಅವರಿಗೆ ಯೋಹಾನನ ದೀಕ್ಷಾಸ್ಥಾನದವರೆಗೆ ಮಾತ್ರ ತಿಳಿಸಲ್ಪಟ್ಟಿತ್ತು ಪ್ರಿಯರೇ ಯೇಸುವಿನ ಕುರಿತಾಗಲಿ ಪಂಚಾಶತಮ ದಿನದ ಕುರಿತಾಗಲಿ ಅವರಿಗೆ ತಿಳಿಸಿರಲಿಲ್ಲ ಅಪೋಸಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳುತ್ತದೆ ನೀವು ಯಾವುದನ್ನು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು ಅಂದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ಜನರು ದೀಕ್ಷಾಸ್ಥಾನ ಹೊಂದಿದ್ದರು ಆದರೆ ರಕ್ಷಣೆ ಹೊಂದಿರಲಿಲ್ಲ ಆದ್ದರಿಂದ ಅವರಿಗೆ ಪವಿತ್ರಾತ್ಮನು ಕೊಟ್ಟಿರಲಿಲ್ಲ ಕ್ರಿಸ್ತನನ್ನು ನಂಬಿದ ಕ್ಷಣದಲ್ಲೇ ನಾವು ಪುನರ್ಜನ್ಮ ಹೊಂದಿ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ದೇವರಾತ್ಮನ ಮುದ್ರೆ ಹೊಂದುತ್ತೇವೆ ಹಾಗೂ ದೇವರಾತ್ಮನಿಂದ ವಿಶ್ವಾಸಿಗಳ ಒಕ್ಕೂಟದಲ್ಲಿ ಸೇರಿಸಲ್ಪಡುತ್ತೇವೆ ಇದು ಏಸು ಕ್ರಿಸ್ತನನ್ನು ವಿಶ್ವಾಸದಿಂದ ನಂಬಿದ ಕ್ಷಣದಲ್ಲೇ ಆಗುವಂತಹದು ಪ್ರಿಯರೇ ಈ ಜನರಲ್ಲಿ ಈ ಕಾರ್ಯ ಆಗಿರಲಿಲ್ಲವೆಂಬುದನ್ನು ಪೌಲನ್ನು ಗುರುತಿಸಿದನು ರಕ್ಷಣೆ ಹೊಂದಬೇಕಾದರೆ ಕರ್ತನಾದ ಏಸುವನ್ನು ನಂಬಬೇಕೆಂದು ಅವರಿಗೆ ವಿವರಿಸಿದನು ಅನೇಕರು ಅವನ ಸಂದೇಶವನ್ನು ಕೇಳಿ ನಂಬಿದರು ಅಪ್ಪಸಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ಅದಕ್ಕೆ ಪೌಲನು ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವ ಆತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಯೋಹಾನನ ದೀಕ್ಷಾಸ್ಥಾನವು ಮಾನಸಾಂತರದ ದೀಕ್ಷಾಸ್ಥಾನವಾಗಿತ್ತು ಅದು ಕರ್ತನಾದ ಏಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದಾಗಿತ್ತು ಈಗ ಅವರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದಿದರು ಅವರು ಅಪಲ್ಲೋಸನಿಂದಾಗಿ ರಕ್ಷಣೆ ಹೊಂದಲಿಲ್ಲ ಯಾಕೆಂದರೆ ಅವನಿಗೆ ಕ್ರಿಸ್ತನ ವಿಚಾರವೇ ತಿಳಿದಿರಲಿಲ್ಲ ಅವರು ರಕ್ಷಿಸಲ್ಪಟ್ಟಿದ್ದರು ಆದರೆ ಪೌಲನು ಬಂದ ಬಳಿಕ ಅವರು ಪವಿತ್ರಾತ್ಮನನ್ನು ಹೊಂದಿಕೊಂಡರು ಎಂಬುದಾಗಿ ಹೇಳುತ್ತಾರೆ ಪ್ರೀತಿಯುಳ್ಳ ದೇವಜನರೇ ಕೊನೆಯದಾಗಿ ನಾವು ಅಪೋಸ್ತಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮವರವು ಅವರ ಮೇಲೆ ಬಂತು ಅವರು ನಾನಾ ಭಾಷೆಗಳನ್ನಾಡಿದರು ಪ್ರವಾದಿಸಿದರು ಅವರು ಸುಮಾರು ಹನ್ನೆರಡು ಮಂದಿ ಗಂಡಸರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಜನರು ಈಗ ಸುವಾರ್ತೆಯನ್ನು ಇತರ ಭಾಷೆಗಳಲ್ಲಿ ಜನರು ಅರ್ಥ ಮಾಡಿಕೊಳ್ಳಬಹುದಾದ ಭಾಷೆಗಳಲ್ಲಿ ಮಾತನಾಡಬಲ್ಲವರಾದರು ಎಫೆಸವು ರೋಮ್ ಸಾಮ್ರಾಜ್ಯದಲ್ಲಿ ಬಹು ಭಾಷೆಗಳನ್ನಾಡುವ ಜನರಿರುವ ಪಟ್ಟಣವಾಗಿತ್ತು ಪಂಚಾಶತಮ ದಿನದಂದು ಯರುಸುಲೇಮಿನಲ್ಲಿದ್ದಂತೆ ಅಲ್ಲಿಯೂ ಅನೇಕ ಭಾಷೆಗಳನ್ನಾಡುವ ಜನರು ತುಂಬಿದ್ದರು ಆ ಕರಾವಳಿ ತೀರದಲ್ಲಿ ಪೂರ್ವ ಪಶ್ಚಿಮದ ಜನರೆಲ್ಲರೂ ಸೇರಿದ್ದರು ಅದು ಅಂದಿನ ಒಂದು ದೊಡ್ಡ ಪಟ್ಟಣವಾಗಿತ್ತು ಪ್ರಿಯರೇ ಈ ಜನರು ಈಗ ಇಡೀ ಪಟ್ಟಣಕ್ಕೆ ಕ್ರಿಸ್ತನ ಶುಭವರ್ತಮಾನ ತಿಳಿಸಬಲ್ಲವರಾಗಿದ್ದರು ಅಲ್ಲಿ ಹನ್ನೆರಡು ಮಂದಿ ಗಂಡಸರಿದ್ದರೆಂಬುದನ್ನು ನೋಡಿರಿ ಇದು ಎಫ್ಎಸ್ದಲ್ಲಿನ ಸೇವೆಯ ಪ್ರಾರಂಭ ಕೊರಿಂತದಲ್ಲಿ ಪೌರನು ಒಳ್ಳೆಯ ಸೇವೆ ಮಾಡಿದನು ಎಫ್ಎಸ್ದಲ್ಲಿ ಇನ್ನೂ ಉತ್ತಮವಾದ ಸೇವೆ ನಡೆಯಿತು ಪ್ರಿಯರೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಾಗಿ ನಮ್ಮ ನಾವು ಸಿದ್ಧ ಮಾಡಿಕೊಳ್ಳೋಣ ಕೇಳಿದಂಥ ದೇವ್ರವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯನ್ನು ಹೊಂದಿಕೊಳ್ಳಿದ್ದೇವೋ ಅಥವಾ ರಕ್ಷಣೆ ಇಲ್ಲದಂಥ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆಯೋ ಇದೇ ಕೃಪಾ ಸಮಯ ಇದೇ ರಕ್ಷಣೆಯ ದಿನ ಈ ಕೃಪಾ ಸಮಯದಲ್ಲಿ ಏಸು ಕ್ರಿಸ್ತನ ಬಳಿಗೆ ಬರೋಣ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ ಹೀಗಾಗುವಂತೆ ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಕೊನೆತದ ಸಭೆಯಲ್ಲಿ ಪೌಲನ ವಿಚಾರಣೆಯ ಸಮಯದಲ್ಲಿ ಕಠಿಣವಾದ ಸಮಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಂಡ ವ್ಯಕ್ತಿ ಗಲಿಯೋನನು ಇದು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಒಳ್ಳೆಯ ಬೋಧಕನು ವಾಕ್ಚಾತುರ್ಯವುಳ್ಳವನಾಗಿದ್ದ ಅಪಲೋಸನಿಗೆ ದೇವರ ವಾಕ್ಯದ ಸತ್ಯಗಳನ್ನು ಬೋಧಿಸಿದ ಅಕ್ವಿಲ್ಲಾ ಪ್ರಿಸ್ಕಿಲ್ಲಳಂತೆ ದೇವ ಭಯಭಕ್ತಿಯ ಕುಟುಂಬ ನಮದಾಗಿರಬೇಕು ಇದನ್ನು ದೇವರು ಬಯಸುತ್ತಾನೆ ಆದುದರಿಂದ ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅದಕ್ಕೆ ವಿಧೇಯರಾಗೋಣ ದೇವರ ಮಹಿಮೆಗಾಗಿ ಜೀವಿಸೋಣ ಪ್ರಿಯ ವೀಕ್ಷಕರೇ ಪ್ರತಿದಿನವೂ ದೇವರ ವಾಕ್ಯದಲ್ಲಿ ಬೆಳೆಯುತ್ತಿರುವಿರಾ ಹಾಗಾದರೆ ಬನ್ನಿ ಹಿಂದೇ ಕರೆ ಮಾಡಿ ಇತರರ ಬಾಳಿಗೂ ಬೆಳಕಾಗಿರಿ ತಿರುಗಿ ಭೇಟಿಯಾಗೋಣ ವಂದನೆಗಳು